ಬಿಗ್ ಬಾಸ್ ಸೀಸನ್ 10 ಇನ್ನೇನು ಫಿನಾಲೆ ಹಂತಕ್ಕೆ ಬಂದು ನಿಂತಿದೆ. ಇದರ ಮಧ್ಯದಲ್ಲಿ ಯಾರು ಮನೆಯಿಂದ ಹೊರಗೋಗ್ತಾರೆ, ಯಾರು ಮನೆಯಲ್ಲೇ ಉಳ್ಕೊಳ್ತಾರೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಜೋರಾಗಿ ನಡೀತಾ ಇದೆ. ಈ ವಾರ ಅಂತೂ ತುಂಬಾ ಕನ್ಫ್ಯೂಷನ್ಸ್ ಇತ್ತು, ಈ ವಾರ ಅಂತೂ ತುಂಬಾ ಟಾಸ್ಕ್ ಇತ್ತು. ಪ್ರತಿಯೊಬ್ಬರೂ ಕೂಡ ಗೆಲ್ಲಲೇಬೇಕು ಅನ್ನುವಂಥ ಛಲದಲ್ಲಿ ಆಟಾಡಿದರು. ಯಾಕಂದರೆ ಈ ವಾರ ಟಿಕೆಟ್ಟು ಫಿನಾಲೆ ಅನ್ನುವಂಥ ಒಂದು ಆಪ್ಷನ್ನನ್ನು ಬಿಗ್ ಬಾಸ್ ಕೊಟ್ಟಿದ್ದರು. ಯಾರು ಅದ್ಭುತವಾಗಿ ಆಟ ಆಡ್ತಾರೆ ಮತ್ತು ಇಡೀ ಸೀಸನ್ನಲ್ಲಿ ಯಾರು ಚೆನ್ನಾಗಿ ಆಡಿದ್ದಾರೆ ಇದೆಲ್ಲವನ್ನು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಯಾರು ಟಿಕೆಟ್ಟು ಫಿನಾಲೆ ಅನ್ನುವಂಥ ಒಂದು ಸ್ಥಾನಕ್ಕೆ ಅರ್ಹರಾಗಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಬಿಗ್ ಬಾಸ್ ಮನೆ ಮಂದಿಗೂ ಮಾಡಿ ಟಾಸ್ಕ್ಗಳನ್ನು ನೀಡಿ ಕೊನೆಯದಾಗಿ ಸಂಗೀತ ಈ ಟಿಕೆಟ್ಟು ಫಿನಾಲೆಯನ್ನು ಪಡ್ಕೊಳ್ತಾರೆ. ಅದಕ್ಕೂ ಕೂಡ ಪರ ವಿರೋಧದ ಚರ್ಚೆ ಆಗುತ್ತೆ. ಇದಕ್ಕೆ ಸಂಗೀತ ಅರ್ಹರಲ್ಲ ಅನ್ನುವಂಥ ನಡುವೆಯೇ ಸುದೀಪ್ ಒಂದು ಕ್ಲಾರಿಟಿ ಕೊಡ್ತಾರೆ. ನಾವು ಮನೆಯಿಂದ ಹೊರಗಡೆ ನಿಂತ್ಕೊಂಡು ಬಿಗ್ ಬಾಸ್ ನೋಡಿದಾಗ ಪ್ರತಾಪ್ ಪಾಪ ಅಂತ ಅನಿಸುತ್ತೆ. ಆದರೆ ಮನೆಯೊಳಗೆ ಇದ್ದವರು ಅಟ್ಲೀಸ್ಟ್ ನಾವಂತೂ ಹೋಗೋದಕ್ಕಾಗಲ್ಲ, ಯಾರು ಹೋಗಬಹುದು ಅದಕ್ಕೆ ಯಾರು ಅರ್ಹರಿದ್ದಾರೆ ಅನ್ನೋದನ್ನು ನೋಡಿಯೇ ಈ ಟಿಕೆಟ್ಟು ಫಿನಾಲಿಯನ್ನು ಸಂಗೀತಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನು ತಿಳಿಸ್ತಾರೆ. ಅದಾದ ಮೇಲೆ ಎಲಿಮಿನೇಷನ್, ಎಲ್ಲರಿಗೂ ಒಂದು ದೊಡ್ಡ ಶಾಕ್ ಆಗಿದೆ. ಈ ವಾರ ಯಾರು ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನುವಂಥ ಪ್ರಶ್ನೆ ಒಂದು ವಾರದಿಂದಲೂ ಕೂಡ ಕಾಡ್ತಾ ಇತ್ತು. ಅದಕ್ಕೆ ಎಲ್ಲರ ಉದ್ದ ನಮ್ರತಂದಾಗಿತ್ತು. ನಮ್ರತಾ ಮನೆಯಿಂದ ಹೊರಗೆ ಹೋಗ್ತಾರೆ ಅಥವಾ ಹೋಗಬೇಕು ಅನ್ನೋದು ತುಂಬ ಜನರ ನಿರೀಕ್ಷೆ ಆಗಿತ್ತು. ಆದರೆ ಕೊನೆಯದಾಗಿ ಉಳ್ಕೊಂಡಿರೋದು ಸಂತು ಬಂತು. ಹೌದು, ಈ ಒಂದು ಈ ವಾರದ ಎಲ್ಲವನ್ನು ನೋಡಿ ಮತ್ತು ನಾಮಿನೇಟ್ ಆಗಿದ್ದಕ್ಕೆ ಓಟನ್ನು ಬಂದಿರುವುದನ್ನು ನೋಡಿ ಈ ವಾರ ಮನೆಯಿಂದ ಒಬ್ಬರು ಹೋಗಲೇಬೇಕು. ನಿನ್ನೆಯ ಸಂಚಿಕೆಯಲ್ಲಿ ನಮ್ರತ ಸೇವ್ ಆಗಿದ್ದರು, ಇವತ್ತಿನ ಸಂಚಿಕೆಯಲ್ಲಿ ಕಾರ್ತಿಕ್ ಮತ್ತು ವಿನಯ್ ಸೇವ್ ಆಗಿದ್ದಾರೆ. ಆದರೆ ಕೊನೆಯದಾಗಿ ಉಳ್ಕೊಂಡಿರುವುದು ಸಂತು ಮತ್ತು ಪಂತು. ಹಾಗಿದ್ದರೆ ಸಂತು ಮತ್ತು ಪಂತು ಇಬ್ಬರಲ್ಲಿ ಯಾರು ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗೇ ಇದೆ. ನಿಜವಾಗ್ಲೂ ಕೂಡ ಇದು ತುಂಬಾ ಶಾಕಿಂಗ್ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಮೊದಲ ದಿನದಿಂದಲೂ ನೋಡ್ತಾ ಬರೋದಾದರೆ ವರ್ತೂರು ಸಂತೋಷ್ಗೆ ಒಂದು ಫ್ಯಾನ್ ಬೇಸ್ ಇದೆ. ಅವರು ಆಟ ಆಡಲಿ ಅಥವಾ ಆಡದೇ ಇರಲಿ ಅವರನ್ನು ಸೇವ್ ಮಾಡುವಂಥ ತುಂಬ ಜನ ಫ್ಯಾನ್ಸ್ ಅವ್ರಿಗೆ ಅಂತ ಇದ್ದಾರೆ. ಆ ಕಾರಣಕ್ಕಾಗಿ ಅವರು ಇಲ್ಲಿವರೆಗೂ ಸೇವ್ ಹಾಕ್ಕೊಂಡು ಬರ್ತಾ ಇರೋದು. ಮೊದಲನೇದಾಗಿ ಅವರು ಸೇವ್ ಆಗ್ತಾರೆ ಅಂತ ಅಂದರೆ ಅವರಿಗೆ ಬಂದಿದ್ದಂಥದ್ದು ಎಷ್ಟು ಓಟ್ಗಳು ಅನ್ನೋದನ್ನು ಈ ಹಿಂದೆ ಸುದೀಪ್ ಹೇಳಿದರು. ಆಗ ಎಲ್ಲರೂ ಶಾಕ್ ಆಗಿದ್ದರು. ಇನ್ನು ತುಕಾನಿ ಸಂತೋಷ್ ಮೊದಲಿನಿಂದಲೂ ಕೂಡ ಕಾಮಿಡಿ ಮಾಡಿಕೊಂಡು ಒಂದಷ್ಟು ಶಕುನಿ ಕೆಲಸ ಮಾಡಿಕೊಂಡು ಗೇಮ್ಸ್ಗಳಲ್ಲೂ ಕೂಡ ಆಡಿಕೊಂಡು ಚೆನ್ನಾಗೇ ಇದ್ದರು. ನಮ್ರತಾಗೆ ಹೋಲಿಸ್ಕೊಂಡ್ರೆ ತುಕಾಲಿ ಎಷ್ಟೋ ಬೆಟರ್ ಅಂತ ಹೇಳುವವರು ತುಂಬ ಜನನೇ ಇದ್ದಾರೆ. ಯಾಕಂದರೆ ನಮ್ರತ ಏನು ಕಾಮಿಡಿ ಮಾಡ್ತಿರಲಿಲ್ಲ, ಮನೆ ಕೆಲಸವನ್ನು ಇತ್ತೀಚೆಗೆ ಮಾಡ್ತಾ ಇದ್ದಾರೆ, ಟಾಸ್ಕ್ಗಳಲ್ಲೂ ಕೂಡ ಇತ್ತೀಚೆಗೆ ಆಟ ಆಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಅದು ಯಾವ ಫ್ಯಾನ್ಸ್ ವೋಟ್ ಹಾಕಿದ್ರು ಅನ್ನೋದೇ ದೊಡ್ಡ ಪ್ರಶ್ನೆ. ಸೊ ಫೈನಲಿ ಇದೀಗ ಇಬ್ಬರು ಆಪ್ತ ಗೆಳೆಯರು ಒಂದೇ ಪ್ಲೇಸ್ನಲ್ಲಿ ಇದ್ದಾರೆ. ನಿನ್ನೆಯ ಸಂಚಿಕೆಯಲ್ಲಿಯೇ ವರ್ತೂರು ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಇಬ್ಬರು ತಬ್ಬಿ ಹತ್ತಿದ್ರು. ನಾನು ಗೆದ್ರು ನೀನು ಗೆದ್ರು ನನಗೆ ಖುಷಿ ಇದೆ, ನಾನು ಮನೆಗೆ ಹೋದರು ನೀನು ಗೆಲ್ಲಬೇಕು ನೀನು ಇರಬೇಕು, ನಾವೆಷ್ಟು ದಿನಗಳನ್ನು ಕಳೆದಿದ್ದೇವೆ, ಎಷ್ಟೆಲ್ಲ ಸಂತೋಷದ ವಿಚಾರ ಇದೆ ಅಂತ ಹೇಳಿ ಭಾವುಕರಾಗಿದ್ದರು. ಮೇ ಬಿ ಅವರಿಬ್ಬರಿಗೂ ಕೂಡ ಅನಿಸ್ತಾ ಇತ್ತು ಅನಿಸುತ್ತೆ, ಹೋದರೆ ನಮ್ಮಲ್ಲಿ ಒಬ್ಬರು ಹೋಗ್ತೀವಿ ಅನ್ನೋದು. ಬಟ್ ಇವತ್ತಿನ ಕಲರ್ಸ್ ಕನ್ನಡ ಬಿಟ್ಟಿರುವಂಥ ಪ್ರೋಮೋದಲ್ಲಿ ಸಂತು ಪಂತು ಇಬ್ಬರಲ್ಲಿ ಒಬ್ಬರು ಹೊರಗೆ ಹೋಗ್ತೀರಾ ಅನ್ನೋದನ್ನು ಹೇಳಿದ್ದಾರೆ. ಆದರೆ ಬಲ್ಲ ಮೂಲಗಳ ಪ್ರಕಾರ ಕೆಲವರು ತುಕಾಲಿ ಸಂತೋಷ್ ಅವರನ್ನು ಈಗ ಆಲ್ರೆಡಿ ಮನೆಯಿಂದ ಹೊರಗೆ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತುಕಾಲಿ ಸಂತೋಷನ ಮನೆಯಿಂದ ಹೊರಗೆ ಕಳಿಸಿದ್ರೆ ನಿಜವಾಗ್ಲೂ ಕೂಡ ಎಲ್ರಿಗೂ ಶಾಕ್ ಆಗುತ್ತೆ. ಯಾಕಂದರೆ ಆ ಮನುಷ್ಯ ಆಟ ಆಡ್ಕೊಂಡು ಬಂದಿದ್ದಾರೆ, ಕಾಮಿಡಿ ಮಾಡ್ಕೊಂಡು ಬಂದಿದ್ದಾರೆ. ನಮ್ರತಂಗೆ ಹೋಲಿಸ್ಕೊಂಡ್ರೆ ತುಕಾಲಿ ಸಂತೋಷ್ ಅಲ್ಲಿ ಇರೋದಕ್ಕೆ ಅರ್ಹರಿದ್ದರು, ಯೋಗ್ಯತೆ ಇತ್ತು. ಆದರೆ ಬಿಗ್ ಬಾಸ್ ಅದು ಯಾವ ಥರ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ. ಇನ್ನೊಬ್ಬರು ಅಂದರೆ ಇನ್ನೂ ಒಂದು ಮೂಲಗಳ ಪ್ರಕಾರ ಹೇಳೋದಾದರೆ ವರ್ತೂರು ಸಂತೋಷ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ವರ್ತೂರು ಸಂತೋಷ್ ಮನೆಯಿಂದ ಹೊರಗೆ ಹೋಗಿದ್ರೆ ಹಾಕಿದರೆ ಇವರು ಓಟನ್ನು ಯಾರೂ ಇಲ್ಲಿ ಯಾರು ಹೆಚ್ಚಾಗಿ ಓಟನ್ನು ಪಡೆದಿದ್ದಾರೆ ಅವರನ್ನು ಉಳಿಸುವಂಥ ಕೆಲಸವನ್ನು ಬಿಗ್ ಬಾಸ್ ಮಾಡ್ತಿಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ಮೊದಲ ದಿನದವರೆಗೂ ಇಲ್ಲಿವರೆಗೂ ವರ್ತೂರು ಸಂತೋಷ್ಗೆ ಹೈಯೆಸ್ಟ್ ಓಟ್ಗಳು ಬಂದಿದೆ. ಅಂದರೆ ಅವರ ಫ್ಯಾನ್ಸ್ ಹಾಕಿದ್ದಾರೆ, ರೈತರ ಹೆಸರಿನಲ್ಲಿ ಅವರು ಆಟ ಆಡ್ತಾ ಇದ್ದಾರೆ. ಗೆದ್ದರೆ ರೈತರಿಗೆ ಆ ಹಣದಿಂದ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವರ್ತೂರು ಸಂತೋಷ್ಗೆ ಒಂದು ಒಳ್ಳೆಯ ವ್ಯಕ್ತಿತ್ವ ಅನ್ನೋದು ಇದೆ. ಆ ವ್ಯಕ್ತಿಯಲ್ಲಿ ನಿಷ್ಕಲ್ಮಶ ಅನ್ನೋದು ಇದೆ, ಹಿಂದೊಂದು ಮುಂದೊಂದು ಮಾತಾಡಲ್ಲ. ಸೊ ಹಾಗಾಗಿ ವರ್ತೂರು ಸಂತೋಷ್ ತುಂಬ ಜನಕ್ಕೆ
ಇಷ್ಟ ಆಗ್ತಾರೆ. ಇಲ್ಲಿವರೆಗೂ ಓಟ್ ಹಾಕಿದಂಥ ಫ್ಯಾನ್ಸ್ ಇನ್ನು ಎರಡೇ ವಾರ ಇರೋದು ಫಿನಾಲೆಯನ್ನು ಅನೌನ್ಸ್ ಮಾಡೋದಕ್ಕೆ. ಈಗ ಓಟ್ ಹಾಕಿಲ್ವಾ, ಅದು ಪ್ರಶ್ನೆ. ಇಲ್ಲಿವರೆಗೂ ಅತಿ ಹೆಚ್ಚು ಓಟ್ ಬಂದಿರುವಂಥ ವರ್ತೂರು ಸಂತೋಷ್ಗೆ ಇನ್ನೇನು ಗೆಲ್ಲುವುದಕ್ಕೆ ಎರಡು ವಾರ ಬಾಕಿ ಇದ್ದಾಗ ಅವರ ಫ್ಯಾನ್ಸ್ ಹೇಗೆ ಅವ್ರ ಕೈ ಬಿಟ್ಟರು, ನಿಜವಾಗ್ಲೂ ಕೂಡ ಇದು ಪ್ರಶ್ನೆ. ಸೊ ಇದರ ನಡುವೆ ಒಂದು ಗುಡ್ ನ್ಯೂಸ್ ಏನು ಅಂತ ಅಂದರೆ, ಈ ವಾರ ತುಕಾಲಿ ಸಂತೋಷ್ ಆಗಲಿ ವರ್ತೂರು ಸಂತೋಷ್ ಆಗಲಿ ಮನೆಯಿಂದ ಹೊರಗೆ ಹೋಗ್ತಿಲ್ಲ ಅನ್ನೋದು. ಹೌದು, ಇಬ್ಬರೂ ಕೂಡ ಮನೆಯಲ್ಲೇ ಉಳ್ಕೊಳ್ತಾ ಇದ್ದಾರೆ ಅನ್ನೋದೇ ಶಾಕಿಂಗ್. ಈ ವಾರ ನೋ ಎಲಿಮಿನೇಷನ್ ಅಂತ ಕಿಚ್ಚ ಸುದೀಪ್ ಹೇಳಿಬಿಟ್ಟಿದ್ದಾರೆ ಅನ್ನುವಂಥ ವಿಚಾರ ವೈರಲ್ ಆಗ್ತಾ ಇದೆ. ಅಲ್ಲಿಗೆ ವರ್ತೂರು ಸಂತೋಷ್ ಆಗಲಿ ತುಕಾಲಿ ಸಂತೋಷ್ ಆಗಲಿ ಯಾರೂ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾ ಇಲ್ಲ. ಇದು ಶಾಕಿಂಗ್ ಅಂತ ಅನ್ಸಿದ್ರೂ ಕೂಡ ಸತ್ಯ ಅನ್ನೋದು ಕೆಲವರ ವಾದ. ಯಾಕಂದರೆ ಬಿಗ್ ಬಾಸ್ ಫಿನಾಲೆ ಹತ್ತಿರ ಇರುವಂತಹ ಕಾರಣಕ್ಕಾಗಿ ಟಿ ಆರ್ ಪಿ ಕೂಡ ಹೆಚ್ಚಾಗಿ ಬೇಕೇ ಬೇಕಾಗತ್ತೆ. ಅದಲ್ಲದೇ ನಿಮ್ಮೆಲ್ಲರಿಗೂ ನೆನಪಿರ್ಬೋದು, ಕಳೆದ ಸೀಸನ್ಗಳನ್ನು ನಾವು ನೋಡಿದಾಗ ಮಿಡ್ ನೈಟ್ ಎಲಿಮಿನೇಷನ್ ಅನ್ನೋದೊಂದು ಇದೆ. ಸೊ ಹಾಗಾಗಿ ಈ ವಾರ ಮನೆಯಿಂದ ಯಾರೂ ಹೊರಗೆ ಹೋಗ್ತಾ ಇಲ್ಲ, ಎಲ್ಲರೂ ಸೇವಾಗಿ ಮನೆಯಲ್ಲೇ ಉಳ್ಕೊಳ್ತಾ ಇದ್ದಾರೆ. ಆದರೆ ಮುಂದಿನ ವಾರದಲ್ಲಿ ಬಿಗ್ ಬಾಸ್ ಒಂದು ಶಾಕಿಂಗ್ ವಿಚಾರವನ್ನು ಇಟ್ಟಿದ್ದಾರೆ. ಅದು ಒಬ್ಬರು ಮನೆಯಿಂದ ಹೊರಗೆ ಹೋಗ್ತಾರಾ, ಇಬ್ಬರು ಮನೆಯಿಂದ ಹೊರಗೆ ಹೋಗ್ತಾರಾ ಗೊತ್ತಿಲ್ಲ. ಆದರೆ ಮುಂದಿನ ವಾರದಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ಕೂಡ ಇರುತ್ತೆ ಅನ್ನೋದೇ ಇಲ್ಲಿ ಎಲ್ರಿಗೂ ಶಾಕ್ ಆಗಿರೋದು. ಹಾಗಾಗಿ ಯಾರಿಗೆಲ್ಲ ಬೇಸರ ಆಗಿತ್ತು, ನೋವಾಗಿತ್ತು, ಅವರೆಲ್ಲ ಈಗ ಸದ್ಯಕ್ಕಂತೂ ಖುಷಿ ಪಡಬಹುದು. ಇದು ಕೆಲವರಿಗೆ ನಿರಾಸೆನೂ ಆಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ಮಾಹಿತಿಯನ್ನು ತಿಳಿಸಬಹುದು.